ಆಗಿದ್ದರಲ್ಲಿ ಕುದುರೆ ಜಂಬದಿಂದ ನಾನೇ ಹೆಚ್ಚು ಅಂತ ಹೇಳ್ಕೊಳ್ತೀನಿ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಹಾನಿಯು ಕುದುರೆಯೇ, ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ. ನಾನು ಮೊದಲೇ ಹೇಳಿದ್ದೀನಿ, ಆಟ ಎರಡು ಸಾರಿ ಇರುತ್ತೆ ಅಂತ. ನೀನು ಒಂದೇ ಸಾರಿ ಆಟದಲ್ಲಿ ನಿನ್ನಾಗಿ ನಾನು ಹೆಚ್ಚು ಅಂತ ಹೇಳ್ಕೊಳ್ಳೋದಿಲ್ಲ, ಯಾಕಂದ್ರೆ ಇನ್ನೊಂದು ಆಟ ಇದೆ ಅಂತ ಕುದುರೆ ಸಾರಿ ಆನೆ ಕುದುರೆ ಹೇಳ್ತಾ ಇದೆ. ಅದು ಆಗಲಿ ಅಂತ ಅನಂತರ ಯಾರು ಹೆಚ್ಚು ಎಂಬುದನ್ನ ತೀರ್ಮಾನಿಸೋಣ. ತೀರ್ಮಾನ ಅಂದ್ರೆ ತೀರ್ಪು, ಯಾರು ಹೆಚ್ಚು ಯಾರು ಕಡಿಮೆ ಅಂತ ತೀರ್ಪು ಕೊಡುವಂಥದ್ದು. ಓಕೆನಾ, ತೀರ್ಮಾನಿಸೋಣ ಅಂತ ಯಾರು ಹೇಳ್ತಾರೆ, ಆನೆ ಹೇಳುತ್ತೆ. ಅದಕ್ಕೆ ಕುದುರೆ, ಓಹೋ ಆನೆಯೇ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ಕುದುರೆ ಹೆಮ್ಮೆಯಿಂದ, ಆಯ್ತು ನಾನು ಆಟ ಆಡ್ತೀನಿ, ಅದರಲ್ಲೂ ನಿನ್ನದು ನಾನಂತ ಗೊತ್ತು ಅಂತ ಓವರ್ ಕಾನ್ಫಿಡೆಂಟ್ ಆಗಿ, ಆಯ್ತು ಅದು ಸಹ ಹಾಗೆ ಹೋಗಿ ಅಂತ ಒಪ್ಕೊಳ್ಳುತ್ತೆ ಕುದುರೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಹಾನಿಯು ಎರಡನೇ ಸಲ ಓಟದ ಸ್ಪರ್ಧೆಯನ್ನ ಹೆಚ್ಚು ಮರಳಿರುವಂತಹ ಜಾಗದಲ್ಲಿ ಏರ್ಪಡಿಸುತ್ತೆ. ಎಲ್ಲಿ ಏರ್ಪಡಿಸುತ್ತೆ ಮಕ್ಕಳೇ? ಹೆಚ್ಚಾಗಿ ಯಾವ ಪ್ರದೇಶದಲ್ಲಿ ಮರಳಿರುತ್ತದೆಯೋ ಆ ಮರಳು ಕಾಡಿನ ಪ್ರದೇಶದಲ್ಲಿ ಎರಡನೇ ಸಲದ ಓಟದ ಆಟವನ್ನ ಆನೆ ಏರ್ಪಡಿಸುತ್ತೆ. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗವನ್ನ ಗುರುತಿಸಿತು. ಸ್ಪರ್ಧೆ ಅಂದ್ರೆ ಪೈಪೋಟಿ, ಅಂದ್ರೆ ಸ್ಪರ್ಧೆ ಮಾಡಿದ್ರೆ ಅದಕ್ಕೆ ಇನ್ನೊಬ್ಬ ಎದುರಾಳಿ ಅಂತ ಇರಲೇಬೇಕು. ಆರಂಭ ಮತ್ತು ಗುರಿ ಮುಟ್ಟುವ ಜಾಗನ ಆನೆ ಗುರುತು ಮಾಡುತ್ತೆ. ಆ ಮರಳುಗಾಡಿನಲ್ಲಿ ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತ್ತು. ಮೊದಲನೇ ಆಟದಲ್ಲೂ ಅದೇ ತರ ನಿಂತಿತ್ತು, ಹೌದಲ್ವಾ? ಕೊಳದ ಬಳಿ ಹೋಗಿ ಆನೆ ನಿಂತಿತ್ತು. ಅದೇ ರೀತಿ ಮರಳುಗಾಡಿನಲ್ಲಿ ಮಾಡಿದಂತಹ ಓಟದ ಆಟದಲ್ಲಿಯೂ ಸಹ ಅಂತಿಮ ಗೆರೆಯಲ್ಲಿ ಆನೆ ಹೋಗಿ ನಿಂತ್ಕೊಳ್ಳುತ್ತೆ. ಓಟದ ಸ್ಪರ್ಧೆ ಪ್ರಾರಂಭ ಆಯಿತು. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಒಂಟೆ ಎಲ್ಲಿ ಜಾಸ್ತಿ ಇರ್ತವೆ? ಮರಳುಗಾಡಿನಲ್ಲಿ. ಅವು ಮರಳುಗಾಡಿನಲ್ಲಿ ಜಾಸ್ತಿ ವಾಸಿಸುವಂತಹ ಪ್ರಾಣಿಗಳು. ಅದು ಮರಳಲ್ಲಿ ಆರಾಮಾಗಿ ಓಡುತ್ತೆ ಒಂಟೆ. ಅದೇ ರೀತಿ ಒಂಟೆ ಇಲ್ಲಿ ಏನ್ ಮಾಡುತ್ತೆ? ಸರಾಗವಾಗಿ ಓಡುತ್ತೆ. ಕುದುರೆ ಓಡಕ್ ಹೋದಾಗ ಏನಾಗುತ್ತೆ? ಕುದುರೆಯ ಕಾಲು ಮರಳಿನ ಒಳಗೆ ಕೂತ್ಕೊಂತಾ ಹೋಗ್ತಾವ, ಅದು ಓಡೋದಕ್ಕೆ ಆಗಲ್ಲ. ಆದರೆ ಅಲ್ಲಿ ಕುದುರೆ ಓಡಲು ಕಷ್ಟ ಆಯ್ತು. ಯಾಕೆ ಕಷ್ಟ ಆಯ್ತು ಅಂದ್ರೆ ಕುದುರೆಯ ಕಾಲು ಮರಳೊಳಗೆ ಸಿಕ್ಕೊಂತಿತ್ತು, ಹಾಗಾಗಿ ಕುದುರೆಗೆ ಓಡಕ್ ಆಗ್ತಿರ್ಲಿಲ್ಲ. ಎರಡನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತ್ತು. ಆಗ ಸೋತ ಕುದುರೆ ತನ್ನ ತಪ್ಪಿನ ಅರಿವಾಯಿತು. ಅರಿವು ಅಂದ್ರೆ ಏನಂದ್ರೆ ಮತ್ತೆ ತಿಳಿವಳಿಕೆ. ತನ್ನ ತಪ್ಪು ಏನನ್ನುವಂಥದ್ದು ಕುದುರೆಗೆ ತಿಳುವಳಿಕೆ ಆಯಿತು. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ಯಾಕೆ ಕ್ಷಮೆ ಕೇಳ್ತಾರೆ ಅಂದ್ರೆ ಕುದುರೆ, ಯಾಕಂದ್ರೆ ಮೊದಲನೇ ಆಟದಲ್ಲಿ ನಾನೇ ನಿನ್ನಾಗಿದ್ದು ಅಂತ ಜಂಬದಿಂದ ಹೇಳ್ತಲ್ವ, ಹಾಗಾಗಿ ಕುದುರೆ ಇಲ್ಲಿ ಎರಡನೇ ಸಲ ಓಟದಲ್ಲಿ ಸೋಲುತ್ತೆ. ಹಾಗಾಗಿ ಕುದುರೆ ಆನೆ ಮತ್ತು ಒಂಟೆ ಹತ್ರ ಬಂದು ಕ್ಷಮೆಯನ್ನ ಕೇಳುತ್ತೆ. ಆನೆಯು, ತಮ್ಮಲ್ಲಿರ ನಿಮ್ಮಲ್ಲಿ ಯಾರೂ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಅದಕ್ಕೆ ಆನೆ ಹೇಳುತ್ತೆ, ತಮ್ಮಂದಿರ ಕುದುರೆ ಮತ್ತು ಒಂಟೆನ ಕುರಿತು ಹೇಳ್ತಾರೆ, ತಮ್ಮಂದಿರ ನಿಮ್ಮಗಳಲ್ಲಿ ಯಾರು ಹೆಚ್ಚೂ ಅಲ್ಲ, ಯಾರು ಕಡಿಮೆಯೂ ಅಲ್ಲ. ಪ್ರತಿಯೊಬ್ಬರಲ್ಲಿಯೂ ಅವರದ್ದೇ ಆದ ವಿಶೇಷತೆ ಇರುತ್ತದೆ. ಅಂದ್ರೆ ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಸಹ ಅವರದೇ ಆದಂತಹ ಗುಣಗಳಿರ್ತವೆ ಅಂತ ಆನೆ ಹೇಳುತ್ತೆ. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು, ಮುಂದೆಂದೂ ಹಾಗೆಯೇ ಇರಲಿ. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ. ಇಲ್ಲಿ ಕುದುರೆ ಹೇಳ್ತಾ ಇದೆ, ನೀವು ಒಟ್ಟಿಗೆ ಇದ್ದಂಥವ್ರು, ಒಟ್ಟಿಗೆ ಆಹಾರ ತಿಂತಕ್ಕಂಥವ್ರು, ಒಟ್ಟಿಗೆ ಜೀವನ ಮಾಡ್ತಾ ಇದ್ದಂಥವ್ರು ನೀವು. ನಿಮ್ಮಿಬ್ಬರಲ್ಲಿ ಯಾವ ಹೆಚ್ಚು ಯಾವ ಕಡಿಮೆ ಅನ್ನೋ ಮನೋಭಾವ ಬರಬಾರ್ದು. ಇಬ್ಬರೂ ಸಹ ಒಬ್ಬರನ್ನ ಒಬ್ರು ಬಿಟ್ಕೊಂಡ್ಬಿಡ್ಬಾರ್ದು. ಆ ರೀತಿ ನೀವು ಗೆಳೆಯರಾಗಿರ್ಬೇಕು, ಇಬ್ರು ಸಹ ಹಂಚಿಕೊಂಡು ಬಾಳಿರಿ ಎಂದು ಹೇಳಿದೆ. ಕುದುರೆ ಮತ್ತು ಒಂಟೆ ಹಾನಿಗೆ ಧನ್ಯವಾದವನ್ನ ತಿಳಿಸಿದವು. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ಮಕ್ಕಳಿಂದ ನಮ್ಗೆ ಏನ್ ತಿಳುವಳಿ
ಕಡಿಮೆ ಆಗುತ್ತೆ ಅಂದ್ರೆ ಯಾರು ಹೆಚ್ಚಲ್ಲ ಯಾರು ಕಡಿಮೆ ಇಲ್ಲ, ಅವರಿಗೆ ಅವರದ್ದೇ ಆದಂತಹ ಒಂದೊಂದು ಗುಣಗಳು ಇರುತ್ತವೆ. ಓಕೆ ಮಕ್ಕಳಾಗಿದ್ರೆ ಎಲ್ರಿಗೂ ಸಹ ಈ ಗದ್ಯ ಭಾಗ ಅರ್ಥ ಆಗಿದೆ ಎಂದು ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು.